ವಿಶಾಲ ಭಾರತದಲ್ಲಿ ಸಾವಿರಾರು ಕಲಾರೂಪಕಗಳಿದ್ದು ಆಯಾಯ ಪ್ರದೇಶದಲ್ಲಿ ತನ್ನದೇ ಆದ ಕಲಾರೂಪಕಗಳು ಶ್ರೀಮಂತವಾಗಿದೆ. ಅವುಗಳಲ್ಲೊಂದು ಗಂಡು ಕಲೆ ಯಕ್ಷಗಾನ. ವರ್ಷಗಳ ಇತಿಹಾಸವಿರುವ ಯಕ್ಷಗಾನ ಕಾಸರಗೋಡಿನ ಕುಂಬಳೆಯಲ್ಲಿ ಹುಟ್ಟಿಕೊಂಡು ಇಂದು ದೇಶ ವಿದೇಶದಲ್ಲಿ ಖ್ಯಾತಿಯನ್ನೂ ಪಡೆದಿದೆ. ಯಕ್ಷಗಾನದ ಪಿತಾಮಹ ಪಾರ್ತೇಸುಬ್ಬ ಕುಂಬಳೆಯಲ್ಲಿ ಯಕ್ಷಗಾನಕ್ಕೆ ತನ್ನದೇ ಆದ ರೂಪಕಲ್ಪನೆಯನ್ನು ನೀಡಿ ಶ್ರೀಮಂತಗೊಳಿಸಿ ಬಯಲಾಟವಾಗಿಯೂ ಪ್ರಸಿದ್ಧಿಯನ್ನು ಪಡೆದಿದೆ. ಇವುಗಳಲ್ಲಿ ಎರಡು ಶೈಲಿ ಇದೆ, ಒಂದು ತೆಂಕುತಿಟ್ಟು ಹಾಗೂ ಇನ್ನೊಂದು ಬಡಗತಿಟ್ಟು. ಕಾಸರಗೋಡು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತೆಂಕುತಿಟ್ಟು ಪ್ರಸಿದ್ಧಿ ಪಡೆದರೆ ಕುಂದಾಪುರ, ಶಿರಸಿ ಮೊದಲಾದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಡಗುತಿಟ್ಟು ಶೈಲಿ ಖ್ಯಾತಿ ಪಡೆದಿದೆ. ವೇಷಭೂಷಣಗಳ ವಿನ್ಯಾಸ, ನೃತ್ಯದ ಶೈಲಿ, ಭಾಗವತಿಕೆ ಮತ್ತು ಹಿಮ್ಮೇಳದಲ್ಲಿನ ಕೆಲವೊಂದು ಭಿನ್ನತೆಯ ಆಧಾರದಲ್ಲಿ ಎರಡು ತಿಟ್ಟುಗಳನ್ನು ಗುರುತಿಸಬಹುದು. ಆದರೆ ಯಕ್ಷಗಾನದ ಮೂಲತತ್ವ ಆಶಯಗಳು ಒಂದೇ ಆಗಿರುತ್ತದೆ. ಯಕ್ಷಗಾನ ಆರಾಧನಾ ಕಲೆ ಪುರಾಣದ ಕಥೆಗಳನ್ನು ಆಯ್ದುಕೊಂಡು ಯಕ್ಷಗಾನಕ್ಕೆ ಅಳವಡಿಸಿಕೊಂಡು ಪ್ರದರ್ಶಿಸಲಾಗುತ್ತದೆ. ಹೀಗೆ ಆಯ್ದುಕೊಂಡ ಕಥೆಗಳನ್ನು ಪ್ರಸಂಗ ಎಂದು ಕರೆಯಲಾಗುತ್ತದೆ. ಹಿಂದೆಲ್ಲ ಪೌರಾಣಿಕ ಕಥೆಗಳನ್ನೇ ಯಕ್ಷಗಾನದಲ್ಲಿ ಬಳಸಿಕೊಳ್ಳಲಾಗುತ್ತಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಐತಿಹಾಸಿಕ, ಸಾಮಾಜಿಕ ಕಥೆಗಳನ್ನು ಆಧರಿಸಿ ಯಕ್ಷಗಾನ ಪ್ರದರ್ಶನಗೊಳ್ಳುತ್ತದೆ. ಈಗೀಗ ಸಾಮಾಜಿಕ ಸುಧಾರಣೆಗೂ ಯಕ್ಷಗಾನ ಪ್ರದರ್ಶನಗೊಳ್ಳುತ್ತಿದೆ. ಪಾತ್ರಧಾರಿಗಳೇ ಬಣ್ಣ ಹಚ್ಚಿಕೊಳ್ಳುವುದು ಯಕ್ಷಗಾನದ ವಿಶೇಷತೆಯಾಗಿದೆ. ಬಣ್ಣ ವೇಷಭೂಷಣ ಮಾಡುವ ಸ್ಥಳವನ್ನು ಚೌಕಿ ಮನೆ ಎಂದು ಕರೆಯುತ್ತಾರೆ. ಭಾಗವತರು ಹಾಡುವ ಹಾಡುಗಳಿಗೆ ಅನುಗುಣವಾಗಿ ಪಾತ್ರಧಾರಿಗಳು ಅರ್ಥ ಹೇಳುತ್ತಾರೆ. ಭಾಗವತಿಕೆ ಯಕ್ಷಗಾನದ ಜೀವಾಳ. ಭಾಗವತರು ಯಕ್ಷಗಾನಕ್ಕೆ ನಿರ್ದೇಶಕರು. ಭಾಗವತರು ಹಾಡುವ ಹಾಡುಗಳಿಗೆ ತಕ್ಕಂತೆ ಪಾತ್ರಧಾರಿಗಳು ನೃತ್ಯದ ಮೂಲಕ ಕಲೆಗೆ ಜೀವ ತುಂಬುತ್ತಾರೆ. ರಂಗಸ್ಥಳದ ಹಿಂದೆ ಇರುವವರು ಅಂದರೆ ಭಾಗವತರು ಮದ್ದಳೆ, ಚೆಂಡೆ, ತಾಳವಾದಕರನ್ನು ಹಿಮ್ಮೇಳ ಎಂದು, ಮುಂಭಾಗದಲ್ಲಿ ನಾಟ್ಯವನ್ನು ಮಾಡುವವರು ಮುಮ್ಮೇಳ ಎಂದು ಕರೆಯುತ್ತಾರೆ. ಯಕ್ಷಗಾನ ಪ್ರದರ್ಶನದಲ್ಲಿ ಸಾಕಷ್ಟು ಅವಕಾಶಗಳಿರುವ ಹಾಗೂ ಹೆಚ್ಚು ಜನಪ್ರಿಯವಾಗಿರುವ ದೇವಿ ಮಹಾತ್ಮೆ ಪ್ರಸಂಗ ಪ್ರದರ್ಶನವೆಂದರೆ ನವರಸಗಳ ಹೂರಣವೆಂದೇ ಖ್ಯಾತಿಗೆ ಪಾತ್ರವಾಗಿದೆ. ಇಲ್ಲಿ ಈ ಪ್ರಸಂಗವನ್ನು ಆಯ್ದುಕೊಳ್ಳಲಾಗಿದೆ. ಕಲ್ಪಾಂತರಗಳಲ್ಲಿ ಈ ಕಥೆ ಆರಂಭವಾಗುತ್ತದೆ. ವಿದ್ಯುನ್ಮಾಲಿ, ಮಾಲಿನಿ ಪುತ್ರ, ಮಹಿಷಾಸುರ, ಶುಪಾರ್ಶಕ ಎಂಬ ಮುನಿಯ ಶಾಪದಿಂದ ಕೋಣದ ತಲೆಯು ಹಾಗೂ ರಾಕ್ಷಸ ಶರೀರ ಹೊಂದಿರುವವನೇ ಮಹಿಷಾಸುರ. ಇವನು ಬ್ರಹ್ಮನನ್ನು ತಪಸ್ಸು ಮಾಡಿ ಅಸ್ವಾಭಿಕವಾಗಿ ಜನಿಸಿದ ಒಂದು ಸ್ತ್ರೀಯ ಮೂಲಕ ಮಾತ್ರವೇ ತನಗೆ ಮರಣ ಹೊಂದಬೇಕು ಎಂಬ ವರ ಪಡೆಯುತ್ತಾನೆ. ತನ್ನ ತಂದೆಯನ್ನು ಕೊಂದ ಸೇಡನ್ನು ತೀರಿಸಲು ಮಹಿಷಾಸುರ ದೇವಲೋಕವನ್ನು ಲೂಟಿ ಮಾಡುತ್ತಾನೆ. ಹೀಗೆ ಮಹಿಷಾಸುರನನ್ನು ಕೊಲ್ಲಲು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ ಇಂದ್ರಾದಿ ದೇವತೆಗಳು ಶ್ರೀದೇವಿಯನ್ನು ಪ್ರಾರ್ಥಿಸುತ್ತಾರೆ. ಹೀಗೆ ಓಂಕಾರ ಸ್ವರೂಪಿಣಿಯಾಗಿ, ಅಷ್ಟಭುಜಿಯಾಗಿ, ಸಿಂಹ ವಾಹಿನಿಯಾಗಿ ಶ್ರೀದೇವಿ ಪ್ರತ್ಯಕ್ಷಪಡುತ್ತಾಳೆ.
ಸಿಂಹವಾಹಿನಿಯಾಗಿ ಮಹಿಷಾಸುರ ಹಾಗೂ ಇನ್ನಿತರ ರಾಕ್ಷಸರನ್ನು ಸಂಹರಿಸುತ್ತಾಳೆ. ಇದುವೇ ದೇವಿ ಮಹಾತ್ಮೆ.